ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಕುರುಬೂರು ತಾಲೂಕು ಪಂಚಾಯಿತಿ ಉಪಚುನಾವಣೆ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿತ ಅಭ್ಯರ್ಥಿ ಮಂಜುನಾಥ್ ಗೆಲುವು. ಚಿಂತಾಮಣಿ ತಾಲೂಕಿನ ಕುರುಬೂರು ತಾಲೂಕು ಪಂಚಾಯಿತಿ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಬೆಂಬಲಿತ ಭಾರತೀಯ ಪ್ರಜಾಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಕುರುಬೂರಿನ ಕೆಎಂ ಮಂಜುನಾಥ್ ಅವರು ಗೆಲುವು ಸಾಧಿಸಿದ್ದಾರೆ. ಈ ಉಪಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದರೂ ಹಾಲಿ ಮತ್ತು ಮಾಜಿ ಶಾಸಕರು ಈ ಚುನಾವಣೆಯಲ್ಲಿ ಪ್ರತಿಷ್ಠೆಯಾಗಿ ಸ್ವೀಕಾರ ಮಾಡಿದರು. ಚುನಾವಣೆಯಲ್ಲಿ ಒಟ್ಟು 6,160 ಮತದಾರರು ಇದ್ದು 4,997 ಮತಗಳು ಚಲಾವಣೆಯಾಗಿದ್ದು ಭಾರತೀಯ ಪ್ರಜಾಪಕ್ಷದ ಅಭ್ಯರ್ಥಿ ಕುರುಬೂರಿನ ಕೆಎಂ ಮಂಜುನಾಥ್ರವರು ತಮ್ಮ ಪ್ರತಿಸ್ಪರ್ಧಿಗಿಂತ 568 ಹೆಚ್ಚಿನ ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ ಎಂದು ಚುನಾವಣಾಧಿಕಾರಿಯಾದ ತಹಶೀಲ್ದಾರ್ ಎಸ್ ಎಲ್ ವಿಶ್ವನಾಥ್ರವರು ಹೇಳಿದರು. ಈ ಉಪಚುನಾವಣೆಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಬೆಂಬಲಿತ ಭಾರತೀಯ ಪ್ರಜಾಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಕುರುಬೂರಿನ ಕೆಎಂ ಮಂಜುನಾಥ್ 2,689 ಮತಗಳು ಪಡೆದಿದ್ದರೆ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದ ಆಲಂಗಿರಿ ಗ್ರಾಮದ ಸಿದ್ದಪ್ಪರವರು 139 ಮತಗಳು ಮಾತ್ರ ಪಡೆದಿದ್ದಾರೆ. ಇನ್ನು ಹಾಲಿ ಶಾಸಕ ಎಂ ಕೃಷ್ಣಾರೆಡ್ಡಿಯವರ ಬೆಂಬಲಿತ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಕುರುಬೂರಿನ ಮಲ್ಲಿಕಾರ್ಜುನ ಗೌಡರವರು 2,121 ಮತಗಳನ್ನು ಪಡೆದಿದ್ದಾರೆ. ನೋಟಾ 48 ಮತಗಳು ಚಲಾವಣೆಯಾಗಿವೆ. ಕಳೆದ 2016 ನಡೆದ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಮಾಜಿ ಶಾಸಕರ ಬೆಂಬಲಿತ ಅಭ್ಯರ್ಥಿ ಸೀಕಲ್ ರಾಜ್ಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ 2,941 ಮತಗಳು ಪಡೆದು ಗೆಲುವು ಸಾಧಿಸಿದರು. ಆಗ ಜೆಡಿಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದ ಕುರುಬೂರಿನ ಜಿ ರವೀಂದ್ರಗೌಡರು 2,994 ಮತಗಳನ್ನು ಪಡೆದಿದ್ದು ಅವರಿಬ್ಬರ ಗೆಲುವಿನ ಅಂತರ 847 ಮತಗಳಾಗಿತ್ತು. ಸೀಕಲ್ ರಾಜ್ಕುಮಾರ್ ನಿಧನರಾದ ನಂತರ ಈ ಉಪಚುನಾವಣೆಯಲ್ಲಿ ಹಾಲಿ ಮತ್ತು ಮಾಜಿ ಶಾಸಕರ ಬೆಂಬಲಿತ ಅಭ್ಯರ್ಥಿಗಳು ಗೆಲುವಿನ ಅಂತರ 568 ಮತಕ್ಕೆ ಬಂದಿದೆ. ಕುರುಬೂರು ತಾಲೂಕು ಪಂಚಾಯಿತಿ ಉಪಚುನಾವಣೆ 2020 ಮತ ಎಣಿಕೆ ಕಾರ್ಯ ಬೆಳಗ್ಗೆ 8 ಪ್ರಾರಂಭ ಆಯಿತು. ಸೊ ಒಟ್ಟು 9 ಮತಗಟ್ಟೆಗಳಲ್ಲಿ ಮತದಾನ ಆಗಿದ್ದು ಒಟ್ಟಾರೆ ಮತದಾರರು 6,160, ಒಟ್ಟು ಮತದಾನ ಆಗಿರುವಂತಹ ಸಂಖ್ಯೆ 4,997. ಸೊ ಈಗ 9 ಸುತ್ತಿನ ಫಲಿತಾಂಶ ಪ್ರಕಟ ಆಗಿದೆ. ಸೊ ಹಾಗಾಗಿ ನಾನು ಈ ದಿನ ಕುರುಬೂರು ತಾಲೂಕು ಪಂಚಾಯಿತಿಯ ಉಪಚುನಾವಣೆ 2020 ಫಲಿತಾಂಶವನ್ನು ಘೋಷಿಸ್ತಾ ಇದ್ದೀನಿ. ಸೊ ಕಣದಲ್ಲಿದ್ದಂತಹ 3 ಅಭ್ಯರ್ಥಿಗಳು, ಕ್ರಮಸಂಖ್ಯೆ 1 ಆಲಂಗಿರಿ ಸಿದ್ದಪ್ಪ ಭಾರತೀಯ ಜನತಾ ಪಕ್ಷ 139, ಎರಡನೇದು ಜೆ ಮಲ್ಲಿಕಾರ್ಜುನ ಗೌಡ ಜನತಾದಳ ಜಾತ್ಯಾದಿತ 2,121, ಮಂಜುನಾಥ್ ಕೆ ಎಂ ಭಾರತೀಯ ಪ್ರಜಾಪಕ್ಷ 2,689, ನೋಟಾ 48. ಸೊ ಹಾಗಾಗಿ ಕುರುಬೂರು ತಾಲೂಕು ಪಂಚಾಯಿತಿ ಉಪಚುನಾವಣೆ 2020 ವಿಜೇತರಾದಂತಹ ಈ ಒಂದು ಚುನಾವಣೆಯಲ್ಲಿ ಮಂಜುನಾಥ್ ಕೆ ಎಂ ಭಾರತೀಯ ಪ್ರಜಾಪಕ್ಷ 2,689. ಆತ್ಮೀಯರಾದಂಥ ಎಸ್ ಪಿ ರಾಜ್ಕುಮಾರ್ ಅವರ ಗೆಲುವಿನಿಂದ ತೆರವಾಗಿದ್ದಂಥ ಕ್ಷೇತ್ರಕ್ಕೆ ಕುರುಬೂರು 11 ತಾಲೂಕು ಪಂಚಾಯತ್ ಕ್ಷೇತ್ರದಿಂದ ನಮ್ಮ ಮಾಜಿ ಶಾಸಕರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ನೇತೃತ್ವದಲ್ಲಿ ಆ ಒಂದು ಸಿ ಪಿ ಎಸ್ ಕ್ಷೇತ್ರದ ಎಲ್ಲ ಗ್ರಾಮಗಳ ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡೆದು ನಮ್ಮ ಕೆ ಎಂ ಮಂಜುನಾಥ್ ಅವರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಭಾರತೀಯ ಪ್ರಜಾಪಕ್ಷದ ಅಭ್ಯರ್ಥಿಯಾಗಿ ಇವತ್ತಿನ ದಿನ ನಾವು ಬಹುಮತದಿಂದ ನಮ್ಮನ್ನು ಆಯ್ಕೆ ಮಾಡಿದಂಥ ನಮ್ಮ ಎಲ್ಲ ಮುಖಂಡರು ನಮ್ಮ ಎಲ್ಲ ನಾಯಕರುಗಳಿಗೆ ಮತ್ತು ಒಂದು ಕಾರ್ಯಕರ್ತರಿಗೆ ನಾವು ಅಭಿನಂದನೆಗಳು ಮತ್ತು ವಂದನೆಗಳನ್ನು ತಿಳಿಸ್ತಾ ನಾವು ಸದಾ ನಮ್ಮ ಈ ನೂತನ ಸದಸ್ಯರೊಂದಿಗೆ ಒಡನಾಟ ಇಟ್ಕೊಂಡು ಒಳ್ಳೆಯ ಕೆಲಸ ಮಾಡೋದಿರುವ ಕುಡಿಯುವ ನೀರು ಸ್ವಚ್ಛತೆ ಜನಪರವಾದಂಥ ಕೆಲಸಗಳನ್ನು ಪಕ್ಷಾತೀತವಾಗಿ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ನಾಯಕ ನಮ್ಮ
ನಾಯಕರಿಗೂ ಮತ್ತು ಎಲ್ಲ ಕಾರ್ಯಕರ್ತರಿಗೂ ಕುರುಬೂರು ಕ್ಷೇತ್ರದ ಉಪಚುನಾವಣೆ ಎಸ್ ವಿ ರಾಜ್ಕುಮಾರ್ ಅವರ ತೆರವಾದ ಸ್ಥಾನಕ್ಕೆ ಕುರುಬೂರು ಗ್ರಾಮದಿಂದ ಕೆ ಮಂಜುನಾಥ್ ಅಂತ ನಮ್ಮನ್ನು ಚುನಾವಣೆಗೆ ಮಾಜಿ ಎಮ್ ಸಿ ಸುಧಾಕರ್ ಬಣದಿಂದ ಭಾರತೀಯ ಪ್ರಜಾಪಕ್ಷದಿಂದ ನಮ್ಮನ್ನು ಆಯ್ಕೆ ಮಾಡಿದರು. ಅದೇ ರೀತಿಯಲ್ಲಿ ಚುನಾವಣೆಯಲ್ಲಿ ಜನ ಎಲ್ಲರೂ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ಈ ಕ್ಷೇತ್ರದ ಜನಕ್ಕೆ ಮತ್ತು ನಮ್ಮ ಮುಖಂಡರಿಗೆ, ನಮ್ಮ ಸುಧಾಕರ್ ಅವರಿಗೆ, ನಮ್ಮ ಜಿಲ್ಲಾ ಪಂಚಾಯತ್ ಶಿವಣ್ಣವರಿಗೆ, ನಮ್ಮ ಎಲ್ಲ ಕಾರ್ಯಕರ್ತರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು. ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಕಾರ್ಯ ವಾಚ ಮನಸ ಯಾವುದೇ ದೋಷವನ್ನು ಮನಸ್ಸಿನಲ್ಲಿ ದೋಷವನ್ನು ಇಟ್ಕೊಳ್ಳದೆ ನಿಷ್ಕಲ್ಮಶವಾಗಿ ನಾನು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ.